ನಿಪ್ಪಾಣಿ ತಾಲೂಕಿನಲ್ಲಿ ನಿರಾಶ್ರಿತಗೊಂಡ ಪ್ರತಿಯೊಂದು ಕುಟುಂಬಕ್ಕೆ 3800 ರೂಪಾಯಿ ಚೆಕ್ ವಿತರಣೆ ಮಾಡಲಾಗುವುದು ಎಂದು ನಿಪ್ಪಾಣಿ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಿಪ್ಪಾಣಿ ತಾಲೂಕಿನಲ್ಲಿ ನಿರಾಶ್ರಿತಗೊಂಡ ಪ್ರತಿಯೊಂದು ಕುಟುಂಬಕ್ಕೆ 3800 ರೂಪಾಯಿ ಚೆಕ್ ವಿತರಣೆ ಮಾಡಲಾಗುವುದು ಎಂದು ನಿಪ್ಪಾಣಿ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಹೇಳಿದರು. ಪ್ರವಾಹದಿಂದ ಮುಳುಗಡೆಗೊಂಡ ಗ್ರಾಮಗಳಾದ ಯಮಗರ್ಣಿ, ಚತ್ರಾಟ್, ಭಿವ್ಸಿ, ಕೊಡ್ನಿ, ಸಿದ್ನಾಳ್, ಬೇಡ್ಕಿಹಾಳ್, ಸದಲ್ಗಾ, ಕಾರದ್ಗಾ, ಬೋದಿಹಾಳ್, ಕುರ್ಲಿ, ಹುನ್ನರ್ಗಿ ಸೇರಿದಂತೆ ನಿಪ್ಪಾಣಿ ತಾಲೂಕಿನ ಪ್ರತಿಯೊಂದು ಕುಟುಂಬಕ್ಕೆ ಭೇಟಿ ನೀಡಿ ಅವರ ಸಮಸ್ಯೆಯನ್ನು ತಿಳಿದುಕೊಂಡು ಸಂತ್ರಸ್ತರಿಗೆ ಉಂಟಾದ ಬೆಳೆ ಹಾನಿ, ಮನೆ ಹಾನಿ, ಜೀವನಾವಶ್ಯಕ ಪರಿಹಾರವನ್ನು ಸರ್ಕಾರದ ವತಿಯಿಂದ ಮಂಜೂರು ಮಾಡಲಾಗುವುದು. ನಿಪ್ಪಾಣಿ ತಾಲೂಕಿನ ಒಟ್ಟು 4632 ಸಂತ್ರಸ್ತ ಕುಟುಂಬಕ್ಕೆ 3800 ರೂಪಾಯಿ ಚೆಕ್ ವಿತರಿಸಲಾಗುವುದು ಎಂದು ತಹಶೀಲ್ದಾರ್ ಗಾಯಕ್ವಾಡ್ ಮಾಧ್ಯಮದ ಜೊತೆ ಮಾತನಾಡಿ ತಿಳಿಸಿದರು. ತಾತ್ಕಾಲಿಕ ಉದ್ಯೋಗ ಕೊಡುವ ಸಂಬಂಧನೇ ತಾಲೂಕು ಪಂಚಾಯತಿಯವರು ಕೆಲ ಯೋಜನೆಗಳನ್ನು ಹಾಕೊಂಡಿದ್ದಾರೆ. ಯೋಜನೆಗಳ ಪ್ರಕಾರ ಜನರಿಗೆ ಬಹಳಷ್ಟು ನೀರು ಬಂದು ಹೊಲದಲ್ಲಿ ಅವರಿಗೆ ಕೂಲಿಗೆ ಹೋಗಕ್ಕಾಗ್ತಾ ಇಲ್ಲ. ಬೆಳೆಯನ್ನು ಸಂಪೂರ್ಣ ಬೆಳೆ ಹಾನಿಗೆ ಸರ್ಕಾರ ಅದಕ್ಕೂ ನೀರು ಇಳಿದ ತಕ್ಷಣ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ದವರ ಜೊತೆಗೆ ನಮ್ಮ ಕಂದಾಯ ಇಲಾಖೆ ಗ್ರಾಮ ಲೆಕ್ಕಿಗರು, ಕಂದಾಯ ನಿರೀಕ್ಷಕರು ಪ್ರತಿಯೊಂದು ಹಾನಿಯಾದಂಥ ಸರ್ವೆಗಳಿಗೆ ಹೋಗಿ ಸರ್ವೆ ಮಾಡಿ ಹಾನಿಯ ಮೊತ್ತವನ್ನು ಪರಿಶೀಲನೆ ಮಾಡ್ತಾರೆ. ಅದಕ್ಕೂ ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ಬೆಳೆ ಹಾನಿಗೂ ಸಹ ರೈತರಿಗೆ ಪರಿಹಾರ ಕೊಡುವ ವ್ಯವಸ್ಥೆನೂ ಸರ್ಕಾರದಲ್ಲಿದೆ, ಅದು ಮಾಡ್ತೇವೆ. ಅದರ ಜೊತೆಗೆ ಜಿಲ್ಲಾಡಳಿತದ ನಿರ್ದೇಶನ ಪ್ರಕಾರ ನಾವು ನಿಪ್ಪಾಣಿ ತಾಲೂಕು ಆಡಳಿತದಿಂದ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ನಾವು ಇಲ್ಲಿ ಮಾಡ್ತಿರುವ ಸಿದ್ಧತೆಗಳಿಂದಾಗಿ ಯಾವುದೇ ನಮ್ಮ ತಾಲೂಕಿನಲ್ಲಿ ಜೀವಹಾನಿ ಆಗಲಿಲ್ಲ ಅಥವಾ ಪ್ರಾಣಿಗಳು ಯಾವು ಸಾಯಲಿಲ್ಲ. ಸೊ ನಮ್ಮ ಎಲ್ಲ ಕಂದಾಯ ಇಲಾಖೆ ಮತ್ತು ಎಲ್ಲ ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ನಾವು ಈ ನೆರೆಯನ್ನು ಸಮರ್ಥವಾಗಿ ಎದುರಿಸಿದ್ದೀವಿ. ಇನ್ನು ಮುಂದೆ ನೆರೆ ಪರಿಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕ್ರಮಗಳನ್ನು ನಾವು ಕೊಡ್ತಾ ಜನರಿಗೆ ಏನು ಸರ್ಕಾರದ ವತಿಯಿಂದ ಸೌಲಭ್ಯಗಳು ಸಿಗ್ತಾವೋ ಅದನ್ನು ಜಿಲ್ಲಾಡಳಿತದ ವತಿಯಿಂದ ಪಡ್ಕೊಂಡು ನಮ್ಮ ತಾಲೂಕಾಡಳಿತದ ವತಿಯಿಂದ ಅವರಿಗೆ ಸಂಪೂರ್ಣವಾಗಿ ಒದಗಿಸೋದು ಒಂದು ಕಾರ್ಯಕ್ರಮವನ್ನು ಸರಿಯಾಗಿ ಮಾಡಿಕೊಂಡು ಜನರಿಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತೀವಿ. ಪ್ರತಿ ಕುಟುಂಬಕ್ಕೂ ಚೆಕ್ಗಳನ್ನು ಕೊಡುವ ವ್ಯವಸ್ಥೆ ಆಲ್ರೆಡಿ ಶುರುವಾಗಿದೆ. ಇನ್ನೊಂದು 2 ದಿವಸದಲ್ಲಿ ಎಲ್ಲ ಕುಟುಂಬಗಳಿಗೂ ಚೆಕ್ ತಲುಪಿಸುವ ವ್ಯವಸ್ಥೆನ ನಾವು ಮಾಡ್ತೀವಿ. ಅದರ ಜೊತೆಗೆ ಸಾಕಷ್ಟು ಜನರು ಮನೆಗಳನ್ನು ಕಳ್ಕೊಂಡಿದ್ದಾರೆ. ಮನೆಗಳು ಪಾರ್ಶಲಿ ಬಿದ್ದಿದ್ದಾವೆ, ಕೆಲವೊಬ್ಬರು ಪೂರ್ತಿ ಬಿದ್ದಿದ್ದಾವೆ. ಅವುಗಳ ಸರ್ವೆ ಕಾರ್ಯನೂ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿ ಗ್ರಾಮಕ್ಕೂ ಒಂದು ತಾಲೂಕು ಮಟ್ಟದ ಅಧಿಕಾರಿಯ ತಂಡ ಇತ್ತು. ಆ ತಂಡದಲ್ಲಿ ಪಂಚಾಯತ್ ವತಿಯಿಂದ PDOಗಳಿದ್ದಾರೆ, ನಮ್ಮ ಇಲಾಖೆ ವತಿಯಿಂದ ರೆವಿನ್ಯೂ ಇನ್ಸ್ಪೆಕ್ಟರ್ ವಿಲೇಜ್ ಅಕೌಂಟ್ ಇದ್ದಾರೆ, ಆಮೇಲೆ ಹೆಲ್ತ್ನವ್ರು ಇದ್ದಾರೆ, ವೆಟರ್ನರಿ ಡಿಪಾರ್ಟ್ಮೆಂಟ್ನವ್ರು ಇದ್ದಾರೆ. ಸೊ ಇವೆಲ್ಲ ಟೀಮು ಪ್ರತಿ ಮನೆ ಮನೆಗೆ ಹೋಗಿ ಮನೆಗಳೇನು ಹಾನಿಯಾಗಿದ್ದಾವೋ ಜನರು ಆ ಮನೆಗಳನ್ನು ಸಂಪೂರ್ಣ ಸ್ಥಳ ತನಿಖೆ ಮಾಡ್ತಾರೆ. ಆ ಮನೆಯ ಲಾಸ್ ಬಗ್ಗೆ ಎಸ್ಟಿಮೇಟ್ ಮಾಡ್ತಾರೆ, ಪರ್ಸೆಂಟೇಜ್ ನೋಡ್ತಾರೆ. ಅದ್ರ ಪ್ರಕಾರ ಎಲ್ಲ ಒಂದು ದಾಖಲೆಗಳನ್ನು ಸಹ ಪಡೆದು ಆ ಪಟ್ಟಿನ ಸಲ್ಲಿಸಿದರೆ ಅದರ ಮುಂದೆ ಸರ್ಕಾರದಲ್ಲಿ ಏನು ನಿಗದಿಪಡಿಸಿದೆ ಆ ನಿಗದಿಪಡಿಸಿದ ದರದಲ್ಲಿ ಸಂತ್ರಸ್ತರಿಗೆ ಮನೆ ಪರಿಹಾರ ಕೊಡುವ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಂಡಿದೆ. ಇನ್ನು ಕೆಲವೊಂದು ಮನೆಗಳು ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಕೆಲವೊಂದು ಮನೆಗಳಿದ್ದಾವೆ, ಅವರಿಗೆ ಬೇರೆ ವ್ಯವಸ್ಥೆ ಕಲ್ಪಿಸುವವರೆಗೂ ಕೆಲವೊಂದು ಗ್ರಾಮಗಳಲ್ಲಿ ಈ ನಮ್ಮ ಪರಿಹಾರ ಕೇಂದ್ರಗಳನ್ನು ಕಂಟಿನ್ಯೂ ಮಾಡ್ತೀವಿ. ಅವ್ರಿಗೆ ಏನ್ ಬೇಕು ಮೂಲಭೂತ ಸೌಲಭ್ಯಗಳನ್ನು ಅಲ್ಲಿ ಸರ್ಕಾರ ಏನ್ ನಿಗದಿಪಡಿಸಿದೆ ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಎಲ್ಲ ಪರಿಹಾರ ಕೊಡೋದು ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆನೂ ಆಗುತ್ತೆ. ಇನ್ನು ಮನೆಗಳನ್ನ ಕಟ್ಕೊಳ್ಳಿಕ್ಕೆ ಎಲ್ಲಿ ಸರ್ಕಾರ ಭೂಮಿ ಇದೆನೋ ಅಲ್ಲಿ ನಾವು ಸರ್ಕಾರ ಭೂಮಿಯನ್ನ ಪ್ರಸ್ತಾಪ ಮಾಡಿ ಅಲ್ಲಿ ಹೊಸ ಬಡಾವಣೆ ಮಾಡಲಿಕ್ಕೆ ಸರ್ಕಾರ ಉದ್ದೇಶಿಸಿದ್ರೆ ಅದನ್ನು ನಾವು ಮಾಡ್ತೇವೆ. ಆಮೇಲೆ ಎಲ್ಲಿ ಸರ್ಕಾರ ಭೂಮಿ ಇಲ್ಲನೋ ಅಲ್ಲಿ ದಾನಿಗಳು ಕೊಡಬಹುದಂತ ಭೂಮಿಗಳನ್ನ ಗುರುತಿಸ್ತೀವಿ. ದಾನಿಗಳು ಯಾರು ಇಲ್ಲದೆ ಹೋದ್ರೆ, ಯಾರಾದರೂ ಸಾರ್ವಜನಿಕರು ಸರ್ಕಾರಕ್ಕೆ ಖರೀದಿ ಕೊಡೋಕೆ ಇಷ್ಟಪಟ್ಟರೆ ಆ ಭೂಮಿನ ಖರೀದಿ ಮಾಡಿ ನದಿ ನೀರು ಬರದೇ ಇರತಕ್ಕಂಥ ಸುರಕ್ಷಿತ ಎತ್ತರದ ಸ್ಥಳಗಳಲ್ಲಿ ಅವರಿಗೆ ಬಡಾವಣೆಗಳನ್ನು ನಿರ್ಮಿಸಿಕೊಡೋ ಒಂದು ಯೋಜನೆಯೂ ಸರ್ಕಾರದಲ್ಲಿದೆ. ಸೊ ಆ ಎಲ್ಲ ಕಾರ್ಯಕ್ರಮಗಳನ್ನು ಹಂತ ಹಂತವಾಗಿ ಮಾಡ್ತಾ ಈ ಒಂದು ನೆರೆಯಲ್ಲಿ ಏನು ಸಂತ್ರಸ್ತರಾಗಿದ್ದಾರೆ ಜನರಿಗೆ ಅವರಿಗೆಲ್ಲ ಒಂದು ಮೂಲಭೂತ ಸೌಲಭ್ಯಗಳ ಜೊತೆಗೆ ಇನ್ನೊಂದು ಸಲ ಈ ರೀತಿ ಆಗದೇ ಇರೋ ಥರ ಅವರಿಗೆ ಒಂದು ಅವಕಾಶನ ಒಂದು ಸೌಲಭ್ಯನ. ಸರ್, ಈವರೆಗೆ ನೆರೆ ಸಂತ್ರಸ್ತರಿಗೆ ಯಾವ ರೀತಿ ಹೆಲ್ಪಿಂಗ್ ಮಾಡಿದ್ರೆ ಸರ್? ಸೊ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ನಿಪ್ಪಾಣಿ ತಾಲೂಕಿನಲ್ಲಿ 25 ಗ್ರಾಮಗಳಲ್ಲಿ ನಾವು ಗಂಜಿ ಕೇಂದ್ರ ತೆಗೆದಿದ್ವಿ. 25 ಗ್ರಾಮಗಳಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಜನಸಾಮಾನ್ಯರ ಮನೆಗಳಿಗೆ ನೀರು ಹಾಕಿಬಿಟ್ಟು ತೊಂದರೆ ಆಗಿದ್ದು ತಮಗೆಲ್ಲ ಗೊತ್ತಿದೆ. ಈ 25 ಗ್ರಾಮಗಳಲ್ಲಿ ಏನು ಹಾನಿಗೊಳಗಾಗಿದೆ
ಸೊ ಅದರಲ್ಲಿ ಸುಮಾರು 20,000 ಜನರಿಗೆ ಎಫೆಕ್ಟ್ ಆಗಿದೆ ನಮ್ಮ ನಿಪ್ಪಾಣಿ ತಾಲೂಕಿನಲ್ಲಿ. ಆ 20,000 ಜನರ ಪೈಕಿ ಒಟ್ಟು 4,632 ಕುಟುಂಬಗಳಿದ್ದಾವೆ. ಸೊ ಸರ್ಕಾರದ ನಿರ್ದೇಶನದ ಪ್ರಕಾರ ಈಗ ಹಾನಿಗೊಳಗಾದಂತಹ ಕುಟುಂಬಗಳಿಗೆ ತಲಾ ಕುಟುಂಬಕ್ಕೆ 3,800 ರೂಪಾಯಿ ತರ, ಅಂದರೆ ಅವರ ಬಟ್ಟೆಗಳಿಗೆ ಮತ್ತು ಪಾತ್ರೆಗಳು ಏನು ನೀರಿಗೆ ಹಾನಿಯಾಗಿದ್ದಾವೆ, ಅದಕ್ಕೆ ತಕ್ಷಣಕ್ಕೆ ತಾತ್ಕಾಲಿಕ ಪರಿಹಾರ ಅಂತ ಹೇಳಿಬಿಟ್ಟು 3,800 ರೂಪಾಯಿ ಪ್ರತಿ ಕುಟುಂಬಕ್ಕೆ ಕೊಡೋ ವ್ಯವಸ್ಥೆ ಸರ್ಕಾರದ ವತಿಯಿಂದ ಆಗಿದೆ.